ನಾನು ಹಾಕಿದ್ದಂತ ರಿಟ್ ಪಿಟಿಷನ್ ಮೇಲೆ ನ್ಯಾಯಾಧೀಶರು ಇವತ್ತು ಆದೇಶವನ್ನ ನೀಡಿದ್ದಾರೆ. ನಾನು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಶಾಂಕ್ಷನ್ ಕೊಟ್ಟಿದ್ದಂತ ಆದೇಶವನ್ನ ನ್ಯಾಯಾಲಯದಲ್ಲಿ ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದ್ದೆ. ಅದರ ಮೇಲೆ ಆರ್ಗ್ಯುಮೆಂಟ್ಗಳು ನಡೆದು, ಪರ ವಿರೋಧವಾದಂತಹ ಆರ್ಗ್ಯುಮೆಂಟ್ಗಳು ನಡೆದು ಆದೇಶವನ್ನು ನಾನು ಕೂಡ ಮಾಧ್ಯಮಗಳ ಮೂಲಕ ನೋಡಿದ್ದೇನೆ. ಪೂರ್ಣ ಜಡ್ಜ್ಮೆಂಟ್ ಅನ್ನ ಓದಲಿಕ್ಕಾಗಿಲ್ಲ. ಪೂರ್ಣ ಜಡ್ಜ್ಮೆಂಟ್ ಅನ್ನ ಓದಿದ ಮೇಲೆ ಪೂರ್ಣ ಪ್ರತಿಕ್ರಿಯೆಯನ್ನು ಕೊಡ್ತೇನೆ. ರಾಜ್ಯಪಾಲರು ಬಹಳ ಮುಖ್ಯವಾಗಿ ದೂರುದಾರರ ದೂರಿನ ಮೇಲೆ 17A 218 BNSS ಹೊಸ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಮತ್ತು 19 PC Act ಅದರ ಮೇಲೆ ಶಾಂಕ್ಷನ್ ಕೊಡಿ ಅಂತ ಕೇಳಿದ್ರು. ನ್ಯಾಯಾಲಯ ಅಂದ್ರೆ ಹೈಕೋರ್ಟ್ 17A ಸೀಮಿತಗೊಳಿಸಿ ಸೆಕ್ಷನ್ 218 BNSS PC Act ಅವರೇ ರಾಜ್ಯಪಾಲರೇ ತಿರಸ್ಕರಿಸಿದ್ರು. ಯಾಕಂದ್ರೆ ದೂರದಾರರು ಕೇಳಿದ್ದು 19 PC Act ಕೂಡ ಕೇಳಿದ್ರು, ಅದನ್ನ ಅವರೇ ತಿರಸ್ಕಾರ ಮಾಡಿದ್ರು. BNSS ನ್ಯೂ ಸಿವಿಲ್ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಭಾರತೀಯ ಸಂಹಿತೆ, ಅದನ್ನ ಸಂಪೂರ್ಣ ತಿರಸ್ಕಾರ ಮಾಡಿದ್ದಾರೆ. They have completely rejected that. I repeat, the order is read to be restrictive to an approval under Section 17A of the Act and not an order granting sanction to 18 of BNSS. ಗೊತ್ತಾಯ್ತಲ್ಲ ನಿಮಗೆ, ಪ್ರಾಸಿಕ್ಯೂಷನ್ಗೆ 218 BNSS ಪ್ರೊಸೀಜರ್ ಕ್ರಿಮಿನಲ್ ಸೆಕ್ಷನ್ ಪ್ರಕಾರ ಕೊಟ್ಟಿಲ್ಲ, ಅದನ್ನ ತಿರಸ್ಕಾರ ಮಾಡಿದ್ದಾರೆ. 17A PC Act ಪ್ರಕಾರ ಮಾಡಿದ್ದಾರೆ, ಅದನ್ನ ಇನ್ವೆಸ್ಟಿಗೇಷನ್ಗೆ ಕೊಟ್ಟಿದ್ದಾರೆ. ಇಟ್ಸ್ ನಾಟ್ ಎ ಪ್ರಾಸಿಕ್ಯೂಷನ್, ಇನ್ವೆಸ್ಟಿಗೇಷನ್ಗೆ ಕೊಟ್ಟಿದ್ದಾರೆ ಅಂಡರ್
Section 17A of the PC Act. ಇದು ಇದರ ಮೇಲೆ ಯಾವ ರೀತಿ ಹೋರಾಟ ಮಾಡಬೇಕು ಅಂತೇಳಿ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡ್ತೀನಿ. ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿ ಮುಂದಿನ ಕ್ರಮವನ್ನು ನಿರ್ಧಾರ ಮಾಡ್ತೀವಿ. ನಾನು ನಮ್ಮ ಎಲ್ಲ ಮಂತ್ರಿಗಳು ಮತ್ತೆ ಪಿಸಿಸಿ ಅಧ್ಯಕ್ಷರು ನಾವೆಲ್ಲರೂ ಕೂಡ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ. ಕಾನೂನು ತಜ್ಞರ ಜೊತೆಲ್ಲೂ ಕೂಡ ಚರ್ಚೆ ಮಾಡ್ತೀವಿ. ನಾವು ಬಿಜೆಪಿಯವರು ಮತ್ತು ಜೆಡಿಎಸ್ನವರ ಈ ಕಾನ್ಸ್ಪಿರಸಿಗೆ ಎದುರ್ಕೊಳ್ಳಲ್ಲ ನಾನು ಯಾವತ್ತು. ಇವರು ಸಂಚು, ಒಳಸಂಚು, ರಾಜಭವನ ದುರುಪಯೋಗ, ದುರ್ಬಳಕೆ, ಇದಕ್ಕೆಲ್ಲ ಎದುರ್ಕೊಳ್ಳಲ್ಲ ನಾನು. ಯಾಕಂದ್ರೆ ಕರ್ನಾಟಕದ ಜನ ನಮ್ಮ ಪಾರ್ಟಿ ಮತ್ತು ನಮ್ಮ ಜೊತೆಯಲ್ಲಿ ಇದ್ದಾರೆ. ಜನರ ಆಶೀರ್ವಾದ ನಮ್ಮ ಮೇಲಿದೆ. ನಮ್ಮ ಜೊತೆ ನನ್ನ ಜೊತೆಯಲ್ಲಿ ನಮ್ಮ ಎಲ್ಲ ಮಿನಿಸ್ಟ್ರಿಗಳು ಇನ್ಕ್ಲೂಡಿಂಗ್ ದಿ ಡೆಪ್ಟಿ ಚೀಫ್ ಮಿನಿಸ್ಟರ್, ಎಂಎಲ್ಎಗಳು, ಪಾರ್ಟಿ ಮುಖಂಡರುಗಳು, ಪಾರ್ಟಿ ಕಾರ್ಯಕರ್ತರು ಮತ್ತೆ ಹೈಕಮಾಂಡ್ ಎಲ್ಲವೂ ಕೂಡ ಎಲ್ಲರೂ ಕೂಡ ನನ್ನ ಜೊತೆ ಇದ್ದಾರೆ. ಮತ್ತೆ ಕಾನೂನು ಹೋರಾಟ ಮುಂದುವರಿಸಲಿಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಹೈಕಮಾಂಡ್ ಕೊಡ್ತಾರೆ. ನರೇಂದ್ರ ಮೋದಿ ಅವರ ನೇತೃತ್ವದ ಬಿಜೆಪಿ ಸರ್ಕಾರ ನನ್ನ ಮೇಲೆ ಅಷ್ಟೇ ಸೇಡಿನ ರಾಜಕೀಯ ಮಾಡಲ್ಲ, ಇಡೀ ದೇಶದಲ್ಲಿ ಈ ಸೇಡಿನ ರಾಜಕೀಯ ಮಾಡ್ತಾ ಇದ್ದಾರೆ. ವಿರೋಧ ಪಕ್ಷದ ಸರ್ಕಾರಗಳು ಎಲ್ಲೆಲ್ಲಿದ್ದಾವೆ ಎಲ್ಲ ಕಡೆ ಸೇಡಿನ ರಾಜಕೀಯ ಮಾಡ್ತಾ ಇದ್ದಾರೆ. ದೇಶದಲ್ಲಿ ತುಂಬಾ, ಯಾಕಂತಂದ್ರೆ ಭಾರತೀಯ ಜನತಾ ಪಕ್ಷದವರು ಮತ್ತೆ ಜೆಡಿಎಸ್ನವರು ಯಾವತ್ತೂ ಕೂಡ ಅವ್ರ ಸ್ವಂತ ಶಕ್ತಿ ಮೇಲೆ ಅಧಿಕಾರಕ್ಕೆ ಬಂದಿಲ್ಲ. 2008ರಲ್ಲೂ ಬಂದಿಲ್ಲ, 2018ರಲ್ಲೂ ಬಂದಿಲ್ಲ, ಮೊನ್ನೆ ನಡೆದಂತ ಚುನಾವಣೆಯಲ್ಲಿ ಕೂಡ ಹೀನಾಯವಾಗಿ ಸೋತಿದ್ದಾರೆ ಅಸೆಂಬ್ಲಿ ಚುನಾವಣೆ. ಯಾಕಂತಂದ್ರೆ ಅವರು ಯಾವಾಗಲೂ ಅಧಿಕಾರಕ್ಕೆ ಬಂದಿರೋದು ಹಿಂಭಾಗಲಿಂದ, ಹಣಬಲದಿಂದ, ಆಪರೇಷನ್ ಕಮಲ ಮಾಡೋದ್ರ ಮೂಲಕ ಅಧಿಕಾರಕ್ಕೆ ಬಂದಿದ್ದಾರೆ. They never came to power on the mandate of the people of Karnataka, both BJP and JDA. ನಾವು 136 ಗೆದ್ದ ಮೇಲೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅವರಿಗೆ ಆಪರೇಷನ್ ಕಮಲ ಮಾಡಕ್ಕಾಗಲ್ಲ ಪ್ರಯತ್ನ ಮಾಡಿದ್ರು. After winning 136 seats in the recent assembly election, they tried to do Operation Lotus, but they couldn't succeed. ದುಡ್ಡನ್ನು ಕೊಟ್ಟು ಎಂಎಲ್ಎಗಳನ್ನ ಕೊಂಡ್ಕೊಳ್ತಕ್ಕಂತ ಕೆಲಸ ಮಾಡಕ್ಕೆ ಪ್ರಯತ್ನ ಮಾಡಿದ್ರು ಆಗ್ಲಿಲ್ಲ. ನಮ್ಮ ಎಂಎಲ್ಎಗಳು ದುಡ್ಡಿನ ಹಿಂದೆ ಬೀಳಲಿಲ್ಲ, ಪ್ರಯತ್ನ ಮಾಡಿದ್ರು ಸಫಲ ಆಗಲಿಲ್ಲ. ಸೊ ಅದಕ್ಕೋಸ್ಕರ ನಮ್ಮ ಎಲ್ಲ ಬಡವರ ಪರವಾದಂತ
ನಮ್ಮ ಕಾರ್ಯಕ್ರಮಗಳನ್ನು ವಿರೋಧ ಮಾಡಿದ್ರು. ಹಿಂದೇನು ವಿರೋಧ ಮಾಡಿದ್ರು 2018 ಮತ್ತೆ ವಿರೋಧ ಮಾಡ್ತಾ ಇದ್ದಾರೆ ನಮ್ಮ ಗ್ಯಾರಂಟಿ ಯೋಜನೆ. ಇಂದಿರಾ ಕ್ಯಾಂಟೀನ್, ಕೃಷಿ ಭಾಗ್ಯ, ಮೈತ್ರಿ, ಮನಸ್ವಿನಿ, ಯೋಜನೆಗಳನ್ನ ಶಕ್ತಿ, ಗೃಹಲಕ್ಷ್ಮಿ, ಗೃಹ ಯೋಜನೆ, ಅನ್ನ ಭಾಗ್ಯ, ಯುವ ನಿಧಿ ಎಲ್ಲನ್ನು ವಿರೋಧ ಮಾಡಿದ್ರು. ಅವರು ಸಾಮಾಜಿಕ ನ್ಯಾಯಕ್ಕೆ ಮತ್ತು ಬಡವರಿಗೆ ವಿರುದ್ಧವಾಗಿರ್ತಕ್ಕಂಥವರು ಬಿಜೆಪಿ ಅವರು. ಬಿಜೆಪಿ ಇಸ್ ಆಲ್ವೇಸ್ ಅಗೇನ್ಸ್ಟ್ ಸೋಷಿಯಲ್ ಈಕ್ವಾಲಿಟಿ ಅಂಡ್ ಈಗಾದ್ರೂ ಮಾಡಿ ಸರ್ಕಾರ ಪುವರ್ ಪೀಪಲ್ ಪ್ರೋಗ್ರಾಮ್ ಮಸಿಯನ್ನ ಬಳಿಬೇಕು ಅಂತಕ್ಕಂಥದ್ದು ಅವರ ದುರಾಲೋಚನೆ. ಸಮ್ಹೌ ದೇ ವಾಂಟ್ ಟು ಟಾರ್ಗೆಟ್ ಅವರ್ ಗವರ್ನಮೆಂಟ್ ಅಂಡ್ ಟ್ರೈ ಟು ಡಿಫೇಸ್ ಅಸ್. ನಾನು ಎಲ್ಲ ಜಡ್ಜ್ಮೆಂಟ್ ಎಲ್ಲ ಪೂರ ಓದಿದ ಮೇಲೆ ಮತ್ತೆ ಇನ್ನೂ ಹೆಚ್ಚು ರಿಯಾಕ್ಟ್ ಮಾಡ್ತೀನಿ. ಐ ವಿಲ್ ರಿಯಾಕ್ಟ್ ಆಫ್ಟರ್ ರೀಡಿಂಗ್ ದ ಕಂಪ್ಲೀಟ್ ಜಡ್ಜ್ಮೆಂಟ್ ಆರ್ಡರ್ ಕಾಪಿ. 197 ಪೇಜ್ ಇದೆ, ಕಾಪಿ ಸಿಕ್ಕಿದೆ. 196-197 ಪೇಜಸ್ ಆಫ್ ಜಡ್ಜ್ಮೆಂಟ್ ಆರ್ಡರ್. ಐ ರಿಸೀವ್ ದ ಕಾಪಿ, ಐ ಹ್ಯಾವಂಟ್ ರೆಡ್ ದ ಆರ್ಡರ್ ಕಾಪಿ ಯೆಟ್. ಓದಿಲ್ಲ ಅಂತ ಹೇಳ್ದ ಅಷ್ಟೇ. ನಾನು ನಾನು ನಿಲ್ಲಿಸ್ಬಿಟ್ಟಿದ್ದೀನ ಮಾತ. ಸೊ ಬಿಜೆಪಿ ಅವರು ಇಡೀ ದೇಶದಲ್ಲಿ ಮಾಡಿದ ರೀತಿಯಲ್ಲೇ ಕರ್ನಾಟಕದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರವನ್ನು ಅಲುಗಾಡಿಸಬೇಕು, ಕಪ್ಪು ಮಸಿ ಬೆಳಿಬೇಕು. BJP is trying to do what they try to do in the entire country, try to shake the Congress government in the state of Karnataka. ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು ಅಂತ ಹೇಳಿ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ, ಸಂಚಿಗಳನ್ನು ಮಾಡ್ತಾ ಇದ್ದಾರೆ. They are conspiring and also trying to bring bad name to the Congress government in the state of Karnataka. Both BJP and JDS. ಇದು ನನ್ನ ಈ ಆರ್ಡರ್ಸ್ ಬಂದ್ಮೇಲೆ, ಇವತ್ತಿನ ಹೈಕೋರ್ಟ್ ಆದೇಶ ಬಂದ್ಮೇಲೆ ಮಾಧ್ಯಮಗಳ ಮೂಲಕ ತಿಳ್ಕೊಂಡ ಮೇಲೆ ನನ್ನ ಮೊದಲನೇ ರಿಯಾಕ್ಷನ್ ಇದು. ಆಮೇಲೆ ರಿಯಾಕ್ಟ್ ಮಾಡ್ತೀನಿ. After reading the order completely, I'll react again. English nalli vandu patrika prakatanalli kelara details ela helidilla ela illa ona helu dinne helirudu patrika prakatanalli se hogi akade thonadi se english nalli supreme court today the high court passed an order I have seen the orders through the media. I am yet to go through the judgment of the Honorable High Court. After going through the judgment, I will react to the judgment both legally and politically. The complainants who made a complaint before the Honorable Governor that they made a complaint under section 17A of the PC Act and
19PC Act and also 218 of BNSS, Old Criminal Procedure Code. ಈಗ ನ್ಯೂ ಪ್ರೊಸೀಜರ್ ಕೋಡ್ BNSS. ದಿ ಆನರಬಲ್ ಹೈಕೋರ್ಟ್ ಸೆಡ್ ಎನ್ಕ್ವೈರಿ ಮೇ ಬಿ ಕಂಡಕ್ಟೆಡ್ ಅಂಡರ್ ಸೆಕ್ಷನ್ 17A ಆಫ್ ದಿ ಪಿಸಿ ಆಕ್ಟ್ ಅಂಡ್ ದೇ ರಿಜೆಕ್ಟೆಡ್ another prayer made by the complainant that prosecution is to be sanctioned under section 218 and 19PC Act. 19PC Act has been rejected by the Honorable Governor before he gives the order. The High Court held that the prosecution under 218 is totally rejected. In the words of the court, you can read. Court orders. ಕೋರ್ಟ್ ಆರ್ಡರ್ ಏನಂತ ಹೇಳಿದ್ದಾರೆ ಅಂದ್ರೆ ದಿ ಆರ್ಡರ್ ಇಸ್ ರೆಡ್ ಟು ಬಿ ರಿಸ್ಟ್ರಿಕ್ಟಿವ್ ಟು ಎನ್ ಅಪ್ರೂವಲ್ ಅಂಡರ್ ಸೆಕ್ಷನ್ 17A ಆಫ್ ದಿ ಆಕ್ಟ್ ಅಂಡ್ ನಾಟ್ ಎನ್ ಆರ್ಡರ್ ಗ್ರಾಂಟಿಂಗ್ ಸೆಕ್ಷನ್ 218 ಆಫ್ BNSS. Shall I repeat again? You got it? ಹೇಳಪ್ಪ ಸ್ವಲ್ಪ ನಾನು ಹೇಳಾಗ ಇಂಗ್ಲಿಷ್ ನಲ್ಲಿ ಹೇಳಿ ಅಂದ್ಬಿಟ್ಟು ನೀ ಕನ್ನಡದ ಶುರು ಮಾಡ್ಕೊಬಿಟ್ರೆ ಸಾಳು ಸ್ವಲ್ಪ ತಾಳ್ಮೆಯಿಂದ ಇರು. ಕೇಳುವೆ, ನನಗೆ ಗೊತ್ತು ನೀನು ಏನ್ ಕೇಳ್ತಾ ಇದೀಯ ಅಂತ. ನನಗೆ ಗೊತ್ತಿದೆ ಉತ್ತರ, ಹೇಳೋಣ. So after go through the judgment, I will discuss with the legal experts and also with the my cabinet colleagues and party and also with the high command what action to be taken legally to be spelled out. So BJP is trying to dislodge our government through money power and also through Operation Kamala, but they could not succeed. I am not afraid of the conspiracy hatched out by both BJP and JDS, because people of Karnataka are with our party, are with me, and also with our government. After whatever futile exercise they made to dislodge our government, it is not possible for them. See, they were succeeded in 2018 or 19. In 2008 also they were succeeded, because the people of Karnataka gave
they are given mandate, absolute majority to Congress party, 136 MLAs we got. So BJP is always against social justice and programs of the poor people of the society, because they are opposed. In our previous regime, all our pro-poor programs, welfare measures that we have undertook. Like now also they are opposing all five guarantees. All flagship programs. Because they basically, BJP and JDS are against social justice and programs of the poor people. It is not only they have tried in Karnataka, in the entire country, wherever governments of opposition party is there in power, they try to dislodge such governments, and they have succeeded in sending some chief ministers to prison. So it is not possible in Karnataka, because people are standing with us like a rock. And also with me, all our cabinet colleagues, all our leaders, all our workers, and also party, MLAs, MLCs, and high command. Already heard there from the Chief Minister of Karnataka brazening it out and calling this political vendetta, also linking it to Operation Lotus in the state of Karnataka.